ಟ್ರೈಲರ್ ನಾನು ಆವಾಗಲೇ ಹೇಳ್ತಾ ಇದ್ದೆ, ಕಳೆದ ವರ್ಷ ರಿಲೀಸ್ ಆಗಿದ್ರು ಕೂಡ ಇವತ್ತು ಫ್ರೆಶ್ ಅನಿಸ್ತಾ ಇದೆ. ಸೊ ನಿಮ್ಮ ನೆಕ್ಸ್ಟ್ ಇನ್ನೊಂದು ಅದ್ಭುತವಾದ ಸಾಂಗ್ ಬಹುಶಃ ನಾಳೆ ಬರ್ತಾ ಇದೆ, ರಿಲೀಸ್ಗಿಂತ ಹಿಂದಿನ ದಿನ ಬರುತ್ತೆ. ಸೊ ಇದಂತೂ ತುಂಬ ಡಿಫ್ರೆಂಟ್ ಆಗಿ ಮಾಡಿದ್ದೀರಾ. ಹಾ ಹಾ ಹಾ, ಇಲ್ಲ ಇಲ್ಲ, ಅದನ್ನ ಈಗಾಗಲೇ ನೋಡ್ತಾ ಇದ್ದಾರೆ, ಎಂಜಾಯ್ ಮಾಡ್ತಾ ಇದ್ದಾರೆ. ಸೊ ನೀವು ಈಗ ನೆಕ್ಸ್ಟ್ ಬಿಡ್ತಾ ಇರೋದು ಇನ್ನೂ ಮಜವಾಗಿದೆ, ಅದೊಂಥರ ಬೇರೆ ಥರದಲ್ಲಿದೆ. ಅದೇನು ಸ್ಪೆಷಲ್ ಅಂತ ಹೇಳಿ? ಸ್ಪೆಷಲ್ ಓಲ್ಡ್ ಮಾಮ್ ಪ್ರಮೋಷನಲ್ ಸಾಂಗ್ ಅದು. ನಾನು ಪ್ರಸನ್ನ ಅಂತಾರೆ ಅವ್ರಿಗೆ, ನಾವಿಬ್ರು ಬರ್ತಿರೋದು. ಬಂದೆ ನಾನು ಫ್ರಮ್ ಹೆವೆನ್ನು ಸನ್ನು ಆಫು ಎಸ್ ನಾರಾಯಣ, ಈಗ ತಾನೇ ಮಾಡಿಸಿ ಬಂದೆ ಮಾಜಿ ಡವ್ ಮ್ಯಾರೇಜ್ ಅನ್ನು. ನನಗಿಂತ ಒಳ್ಳೆ ಹುಡುಗಿ ಸಿಗ್ತಾಳೆ ಅಂತ ಹೇಳ್ಬಿಟ್ಟು ಹೋದವ್ರಿಗೆಲ್ಲ ನನಗಿಂತ ಒಳ್ಳೆ ಹುಡುಗ ಸಿಕ್ಕಿದ್ದು ಚರಿತ್ರೆಲ್ಲೇ ಇಲ್ಲ. ಐ ಎ ಎಸ್ ನಾನು ಅದ್ರ ಐ ಆಮ್ ಸಿಂಗಲ್. ವಾವ್, ಏನು ಅದ್ಭುತ ಫನ್ನಿ ಜೊತೆಗೆ ಒಂದು ಒಳ್ಳೆ ಕ್ಯಾಚಿ ಕರೆಕ್ಟ್ ಆಗುತ್ತಲ್ಲ. ಐ ಎ ಎಸ್ ಐ ಆಮ್ ಸಿಂಗಲ್ ನೋಡಿ ನಿಮ್ಮ ಕ್ಯಾಮ್ರಾಮನ್ ಆಗ್ತಾ ಇದ್ರೆ ಅವಾಗ ಆಗಲೇ ಕಟ್ ಆಗುತ್ತೆ, ಹಳೆ ಡೌಗಳೆಲ್ಲ ಒಂದ್ಸಲಿ ರಪ್ಪ ಎಲ್ಲರೂ ಕನೆಕ್ಟ್ ಆಗುತ್ತೆ. ಆಮೇಲೆ ಹೊಸದಾಗಿ ಏನೇನು ಮಾಡ್ತಾ ಇದೀರ ನೀವು ಅಂದರೆ, ಫ್ಯಾನ್ದೊಂದು ಪೋಸ್ಟರ್ ಮಾಡಿದ್ರಿ, ಫ್ಯಾನ್ದೊಂದು ಕಟೌಟ್ ಮಾಡಿದ್ರಿ, ಆಮೇಲೆ ಅದಕ್ಕಿಂತ ಹಿಂದೆ 3D ಮಾಡಿದ್ರಿ, ಎಲ್ಲ ಕಡೆ ಒಂಥರ ಕ್ರೇಜ್ ಕ್ರಿಯೇಟ್ ಮಾಡಿತ್ತದು. ಸೊ ಈ ಥರದ್ದೆಲ್ಲ ಬಹುಶಃ ಇಷ್ಟೊಂದು ಡಿಫ್ರೆಂಟ್ ಲೆವೆಲ್ ಆಫ್ ಪ್ರಮೋಷನ್ಸ್ ಮಾಡ್ತಾ ಬಂದ್ರಿ. ಸೊ ಜನರು ಇದನ್ನೆಲ್ಲ ಸಖತ್ತಾಗಿ ಏನೋ ಹೊಸ್ತಿದೆ ಏನೋ ಹೊಸ್ತಿದೆ ಅಂತ ಕಾಯ್ತಾ ಇದ್ದಾರೆ. ಹೌದು, ಅಂದರೆ ಪಬ್ಲಿಸಿಟಿನು ಡಿಫ್ರೆಂಟ್ ಆಗಿ ಮಾಡಬೇಕು. ನೀವು ಯಾವಾಗ ನಿಮ್ಮ ಸಿನಿಮಾ ಮಾತ್ರ ಡಿಫ್ರೆಂಟ್ ಆಗಲ್ಲ, ಪಬ್ಲಿಸಿಟಿನು ಡಿಫ್ರೆಂಟ್ ಆಗಿ ಮಾಡಿದಾಗ ಏನೋ ಕ್ಯೂರಿಯಾಸಿಟಿ ಇಟ್ಕೊಂಡು ಥಿಯೇಟರ್ಗೆ ಬರ್ತಾರೆ. ದಟ್ ಇಸ್ ಹೌ ವಿ ಆರ್ ಪ್ಲಾನಿಂಗ್. ಆ್ಯಂಡ್ ಏನಂದರೆ ಈ ಸಿನಿಮಾದಲ್ಲಿ ಒಳ್ಳೊಳ್ಳೆ ಕ್ಯಾರೆಕ್ಟರ್ಗಳು ನಾವು ಆಗಲೇ ಮಾತಾಡಿದ್ವಿ, ಏನು ಮಾತಾಡಿದ್ರು ಮತ್ತೊಂದಷ್ಟು ಇದೆ. ಸುಜಯ್ ಶಾಸ್ತ್ರಿ ಅವ್ರ ಕ್ಯಾರೆಕ್ಟರ್ ಮಾಡಿಸಿದ್ರಾ, ಎಸ್ ನಾರಾಯಣ್ ಸರ್ದು ಆಗಲೇ ಹೇಳಿದ್ವಿ. ಬಹುಶಃ ಒಂದೊಂದು ಕ್ಯಾರೆಕ್ಟರ್ನೂ ಕೂಡ ತುಂಬ ಚೆನ್ನಾಗಿ ಅವ್ರಿಗೆ ಒಂದು ಒಂದು ಒಳ್ಳೆ ಇದು ಕೊಟ್ಟಿದ್ದೀರಾ, ಏನು ಆ ಕ್ಯಾರೆಕ್ಟರ್ನ ಬಿಲ್ಡ್ ಮಾಡಿದ್ದೀರಾ. ಥಿಯೇಟ್ರಲ್ಲಿ ಒಬ್ಬೊಬ್ರು ಬಂದಾಗ ಕೂಡ ಯಾರು ಡೈವರ್ಟ್ ಆಗೋ ಚಾನ್ಸೇ ಇಲ್ಲ ಅನ್ಸುತ್ತೆ, ಅಷ್ಟು ಫನ್ನು ಎಲಿಮೆಂಟ್ ಜೊತೆ ಕ್ಯಾರೆಕ್ಟರ್ಸ್ ಇದೆ. ಸಿನಿಮಾ ಒಂಥರ ಸರಪಾಟಿ ಇದ್ದಂಗೆ, ನಿಜ. ಅದಿತಿ ಅವರೇ, ಒಂದು ಶ್ರೀನಿಯವರ ಡೈರೆಕ್ಷನ್ ಎಲ್ಲ ಹಿಂದೆ ನೋಡಿದ್ವಿ, ಬಟ್ ನೀವು ಬಂದಾಗ ಇಲ್ಲಿ ಇವರ ಡೈರೆಕ್ಷನಲ್ಲಿ ಆ್ಯಸ್ ಆ್ಯಕ್ಟರ್ ಆಗಿ ಡೈರೆಕ್ಟರ್ ಆಗಿ ಜೊತೆಗೆ ತುಂಬ ವರ್ಕ್ ಇರುತ್ತೆ. ಅಂದರೆ ಅವರು ಡೈರೆಕ್ಟೂ ಮಾಡ್ತಿರ್ತಾರೆ, ಆ್ಯಕ್ಟೂ ಮಾಡ್ತಿರ್ತಾರೆ. ನೀವು ಅವ್ರು ನೋಡಿ ಏನು ಕಲ್ತ್ಕೊಂಡ್ರಿ ಅವರಿಂದ? ಈ ಸಿನಿಮಾದಲ್ಲಿ ಇದನ್ನು ಹೇಳಲೇಬೇಕು ನಾನು. ಶ್ರೀನಿ ಸರ್ ಇಂದ ಹಿಡಿದು ಅಲ್ಲಿ ಪಾತ್ರ ಮಾಡಿದಂಥ ಎಸ್ ನಾರಾಯಣ್ ಸರ್, ಸಿ ಕೆ ಚಂದ್ರ ಸರ್, ಸುಶೀಲ್ ಶಾಸ್ತ್ರಿ ಅವರು, ಎಷ್ಟೋ ಜನ ಹಿರಿಯ ಕಲಾವಿದರು ನಟನೆ ಮಾಡ್ತಾರೆ, ಅವ್ರಿಗೆ ಎಲ್ಲರಿಂದ ತಿಳ್ಕೊಳ್ಳೋದು ನನಗೆ ಬಹಳಷ್ಟು ಇತ್ತು. ಯಾಕಂದರೆ ನಾನು ಈಗೀಗ ಕಂಡುಬಿಡ್ತಾ ಇದ್ದೀನಿ, ಬಟ್ ಸರ್ರು ಅವರು ಒಬ್ಬ ಕೊರಿಯೋಗ್ರಾಫರ್ ಆಗಿ, ನಂತರ ಉಪೇಂದ್ರ ಸರ್ ಅಂತವ್ರಿಗೆ ನಿರ್ದೇಶನ ಮಾಡಿ, ಆಮೇಲೆ ಅವರೇ ನಿರ್ದೇಶನ ಮಾಡಿಕೊಂಡು ಎರಡು ಸಿನಿಮಾ ಮಾಡಿ, ಅಂದರೆ ಸಾಕಷ್ಟು ಖುಷಿ ಮಾಡಿದವರು, ಸಾಕಷ್ಟು ಹಾರ್ಡ್ ವರ್ಕ್ ಮಾಡಿರೋರು. ನಮ್ದೇ ವಯಸ್ಸಾಯ್ತು ಓಲ್ಡ್ ಅಲ್ಲ, ತುಂಬಾ ತುಂಬಾ ಬೇಗ ಚಿಕ್ಕ ಹುಡುಗಿ ನೋಡ್ತಾ ಇದ್ರೆ ಯಾರಾದ್ರೂ ಸಿಂಗಲ್ ಇದ್ರೆ ಅಪ್ರೋಚ್ ಮಾಡ್ಬೋದು ಶ್ರೀನಿ ಸರ್. ಓಲ್ಡ್ ಮಂಗ್ ಡೈರೆಕ್ಟರ್ ಓಲ್ಡ್ ಅಲ್ಲ ಅಂತ ಅವ್ರು ಹೇಳ್ತಾ ಇದಾರೆ. ಸೊ ಹಾಗಾಗಿ ಸಾಕಷ್ಟು ಕಲಿಯೋದಿತ್ತು ಒಬ್ಬೊಬ್ಬರಿಂದಾನು. ಒಂದು ಒಳ್ಳೆ ಜರ್ನಿ ಇದೆ ಆಕ್ಚುಲಿ ಓಲ್ಡ್ ಮಾಂಕ್, ಅಂದರೆ ಟೀಮ್ ವರ್ಕ್. ನಿಜ ನಿಜ, ಒಳ್ಳೆ ಪ್ಲಾನಿಂಗ್ ಇದೆ ನಿಮ್ಮಲ್ಲಿ. ನೀವು ಸಿನಿಮಾ ಮಾಡಿದಾಗಿಂದ ಕೂಡ ಪ್ರತಿ ಸಿನಿಮಾ ತುಂಬ ಪ್ಲಾನಿಂಗಲ್ಲಿ ಮಾಡ್ತೀರಾ, ಪ್ರಮೋಷನ್ ಕೂಡ ತುಂಬ ಪ್ಲಾನಿಂಗಲ್ಲಿ. ಈಗ ತುಂಬ ಚೆನ್ನಾಗಿ ಮುಂದಿನ ದಿನಗಳಲ್ಲಿ ಜನರನ್ನ ಒಳ್ಳೆ ಸಿನಿಮಾ ಮಾಡೋದು ಮುಖ್ಯ ಅಲ್ಲ, ಮುಟ್ಸೋದು ತುಂಬ ಮುಖ್ಯ. ಹೆಂಗೆ ಪ್ಲಾನಿಂಗ್, ಪ್ರಮೋಷನ್ ಪ್ಲಾನಿಂಗ್ ಯಾವ ಥರ ನಡೀತಾ ಇದೆ? ಮಾಡಬೇಕು ಆ್ಯಕ್ಚುಲಿ. ನಮ್ಮ ಬೀರ್ಬಲ್ ಮಾಡಿದಾಗ ಎಲ್ಲರೂ ಬೈತಿದ್ರು, ಪಬ್ಲಿಸಿಟಿ ಇಲ್ಲ ಸರ್, ಪಬ್ಲಿಸಿಟಿ ಇಲ್ಲ ಸರ್, ಪಬ್ಲಿಸಿಟಿ ಇಲ್ಲ ಸರ್ ಅಂತ. ಅಂದರೆ ಪ್ರತಿ ಸಿನಿಮಾ ನಿಮ್ಮ ಏನಾದರೂ ಒಂದು ಕಲಿಸುತ್ತಲ್ವ. ಸೊ ಅದಕ್ಕೆ ಈ ಸಿನಿಮಾ ಪಬ್ಲಿಸಿಟಿ ಮಾಡಬೇಕು, ಫೋಕಸ್ ಮಾಡೋದು ಪಬ್ಲಿಸಿಟಿ ಮಾಡೋದಕ್ಕೆ. ಹೆಂಗೆ ಮಾಡೋದು ಪಬ್ಲಿಸಿಟಿ? ಪ್ರತಿ ಸಿನಿಮಾನ ಏನೋ ಒಂದು ಕಲಿಸುತ್ತೆ ನಿಮಗೆ. ಸೊ ಹಾಗಾಗಿ ಯು ಲರ್ನ್ ಫ್ರಮ್ ಎವ್ರಿ ಫಿಲ್ಮ್ ಅನ್ನೋದಕ್ಕೆ ಇದು ಒಂದು ಕಾರಣ. ಬೀರ್ಬಲಲ್ಲಿ ನಾವು ಏನೋ ನಮ್ಗೆ ಗೊತ್ತಿರಲಿಲ್ಲ ಹೆಂಗೆ ಮಾಡೋದು ಅಂತ. ಸೊ ಅದನ್ನ ಕಲ್ತ್ಕೊಂಡು ಇಲ್ಲಿ ಮಾಡ್ತಾ ಇದ್ವಿ ಅಷ್ಟೇ. ಮೈಸೂರಿಗೆ ಹೋಗ್ತಾ ಇದ್ದೀರಾ, ಬೇರೆ ಬೇರೆ ಪ್ಲಾನಿಂಗ್ಸ್ ಎಲ್ಲ ಆಫ್ಟರ್ ರಿಲೀಸ್ ಆಯ್ದಲ್ಲ ಪ್ಲಾನ್ಸು? ಬಿಫೋರ್ ರಿಲೀಸು ಮಾಡಿದ್ವಿ. ಬಿಫೋರ್ ರಿಲೀಸ್ ಮೈಸೂರು, ಶಿವಮೊಗ್ಗ, ದಾವಣಗೆರೆ, ಹುಬ್ಬಳ್ಳಿ ಎಲ್ಲ ಕಡೆಯೂ ಪ್ರೆಸ್ ಮೀಟ್ ಮಾಡಿದ್ವಿ. ಎಲ್ಲ ಕಾಲೇಜ್ಗಳಿಗೆ ಹೋಗಿದ್ವಿ, ಎಲ್ಲ ಡ್ಯಾನ್ಸ್ ಸ್ಕೂಲ್ಗಳು, ಮಹಿಳಾ ಅಸೋಸಿಯೇಷನ್ಗಳು, ಆ ಥರ ತುಂಬ ಗ್ರೌಂಡ್ ವರ್ಕಲ್ಲಿ ಸಿಕ್ಕಾಬಳೆ ಪಬ್ಲಿಸಿಟಿ ಮಾಡಿದ್ವಿ. ಆಫ್ಟರ್ ರಿಲೀಸು ಹೋಗ್ತೀವಿ. ಸೊ ಸಿನಿಮಾ ರಿಲೀಸ್ ತಕ್ಷಣ ಅಂದ್ರೆ ಸಿನಿಮಾ ಕೆಲಸ ಆಗೋಯ್ತು ಅಂತ ಆಗಲ್ಲ. ಹೋಗ್ಬೇಕು, ಇಂಟ್ರಾಕ್ಟ್ ಮಾಡ್ಬೇಕು ಕ್ರೌಡ್ ಜೊತೆ. ಆ್ಯಕ್ಚುಲಾಗಿ ಸಿನಿಮಾ ಹೆಂಗಿದೆ ಅಂತ ಕೇಳಬೇಕು. ಅವ್ರು ಏನಾದರೂ ಇಲ್ಲ ಸರ್ ಇದು ಹಿಂಗೆ ಮಾಡಿ, ಇದು ಇಷ್ಟ ಆಯಿತು, ಇಷ್ಟ ಆಗಿಲ್ಲ ತಿಳ್ಕೊಳ್ಬೇಕು. ನೀವು ಕ್ರೌಡ್ ಜೊತೆ ಇಂಟ್ರಾಕ್ಟ್ ಮಾಡೋದಾಗಲೇ ನಿಮ್ಗೆ ಗೊತ್ತಾಗುತ್ತೆ. ದಾವಣಗೆರೆ ಹೋಗ್ತಾ ಇದ್ದೀರಾ, ಬೆಣ್ಣೆ ದೋಸೆ ಹುಡುಗಿ ಅವ್ರವ್ರಿಗೆ ಪ್ರೀಮಿಯರ್ ಶೋ ಕಳಿಸಿದ್ವಿ, ನಾವು ಅದಾದ್ಮೇಲೆ ಹೋಗ್ತಾ ಇದ್ದೀವಿ. ಹೌ, ಸೊ ಜನರು ಮೂವಿ ಟೈಮ್ ಅಲ್ಲಿ ಹೋಗ್ತಾರೆ. ಎಲ್ಲಿ? ದಾವಣಗೆರೆಗೆ ಸಾಯಂಕಾಲ 7 ಗಂಟೆ 24th.
ದಾವಣಗೆರೆಗೆ 24ನೇ ತಾರೀಕು ಮೂವಿ ಟೈಮ್ಗೆ ಸಾಯಂಕಾಲ 7 ಗಂಟೆಗೆ ಪ್ರೀಮಿಯರ್ ಶೋಗೆ ಹೋಗ್ತೇನೆ. ನೀವು ಬರೀ ದಾವಣಗೆರೆ ಹುಡುಗಿ ಅಲ್ಲ, ಇಡೀ ಕರ್ನಾಟಕ ನಿಮ್ಮನ್ನು ಪ್ರೀತಿ ಮಾಡ್ತಾ ಇದೆ. ಬಟ್ ಸರ್ ಅಲ್ಲಿ ಹೋಗ್ಬಿಟ್ಟು ಬನ್ನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಶುರು ಮಾಡಿ. ವಾವ್, ಸೂಪರ್. ಅಲ್ಲಿಂದ ಓಪನ್ ಆದಮೇಲೆ ಒಂದೊಂದಾಗಿ ಹೊರಡ್ತೀರಾ, ಎಲ್ಲ ಕೊರೋನಾ ಫ್ರೀ ಮಾಡಿಕೊಟ್ಟಿದೆ, ಸೊ ಓಲ್ಡ್ ಮಾಂಕ್ನ ಎಲ್ಲರೂ ನೋಡಬೇಕು ಅಂತ ಹೇಳ್ತೀರಾ. ಸೊ ಒಂದು ಪಾಯಿಂಟ್ ಹೇಳಿದರೆ, ಓಲ್ಡ್ ಮಾಂಕ್ನ ಯಾಕೆ ನೋಡಬೇಕು ಅಂತ ಹೇಳ್ತೀರಾ? ಇಲ್ಲ, ನೀವೇನಿಗೆ ಸಿನಿಮಾ ಹೋಗ್ತೀರಾ? ನಿಮ್ಮ ಕೆಲ ಆನ್ಸರ್ ಹೇಳಿ ಸರ್. ನೀವೇನಿಗೆ ಸಿನಿಮಾ ಹೋಗ್ತೀರಾ? ರಿಲ್ಯಾಕ್ಸ್ ಆಗಿ ಎಂಜಾಯ್ ಮಾಡ್ಕೊಂಡು ಒಂದು ಫನ್ನು, ಕಾಮಿಡಿ ಅಂದರೆ ನಮ್ಮ ಮೈಂಡ್ ಫ್ರೀ ಆಗಲಿ, ಕಂಪ್ಲೀಟ್ ಒಂದು ಎಂಟರ್ಟೈನ್ಮೆಂಟ್ ಸಿಗುತ್ತಲ್ಲ ಅಂತ ಹೋಗ್ತೀವಿ. ನೀವು ನನ್ನ ಹತ್ರ ಹೇಳ್ಸಿದ್ರೆ ಆಪು ಅದನ್ನೆಲ್ಲ ನಾನು ಕೇಳಿದ್ದು ಎಲ್ಲರೂ ಅಷ್ಟೇ, ಇನ್ನೇನಿಲ್ಲ ಇವಾಗ ಎಲ್ಲ ಉತ್ತರ ನೀವೇ ಹೇಳೋದು. ಇಲ್ಲ, ಈಗ ನೋಡಿ, ನಮ್ಗೆ ಗೊತ್ತು ಒಂದು ಕಂಪ್ಲೀಟ್ ಪ್ಯಾಕೇಜ್ ಆಫ್ ಎಂಟರ್ಟೈನ್ಮೆಂಟು, ಯಾಕೆಂದರೆ ಟ್ರೈಲರ್ ನೋಡಿದರೆ ಗೊತ್ತಾಗ್ತಾ ಇದೆ, ಅದನ್ನು ಸಿನಿಮಾ ಒಂದ್ಸರಿ ನೋಡಿದರೆ ಇನ್ನೆಷ್ಟು ಎಂಟರ್ಟೈನ್ಮೆಂಟ್ ಇರ್ಬೋದು ಅಂತೇಳಿ. ಆದರೆ ನಿಮಗೆ ಇದರಿಂದ ನೀವು ಜನ ತುಂಬ ಎಂಜಾಯ್ ಮಾಡೋ ಪಾಯಿಂಟ್ ಯಾವುದಿರುತ್ತೆ ಅಂತ ಅನ್ಕೋತೀರಾ ಇದರಲ್ಲಿ? ಅಂದರೆ ಬಿಗಿನಿಂಗಿಂದ ಅದಕ್ಕೆ ಸರಪಟಾಕಿ ಬಿಗಿನಿಂಗ್ ಶುರು ಆದರೆ ಎಂಡು ಏನೋ ನಮ್ಮದು ಒಂಥರ ಹ್ಯಾಪಿ ಎಂಡಿಂಗ್ ಸ್ಯಾಡ್ ಎಂಡಿಂಗ್ ಹಂಗೇನಿಲ್ಲ, ಎಂಡ್ ಕೂಡ ಕಾಮಿಡಿಯಲ್ಲೇ ಮುಗಿಯುತ್ತೆ. ಸೊ ಇಟ್ಸ್ ಅದಿರೋದೇ ಕಂಪ್ಲೀಟ್ ಸಿನಿಮಾನೇ ಬಂದು ನೋಡಬೇಕು ಅಂತ ಹೇಳ್ತೀರಾ ಈ ಪಾಯಿಂಟ್ಗೋಸ್ಕರ. ನೋಡಿ, ಇಂಟರ್ವಲ್ ಬ್ಲಾಕಲ್ಲಿ ಹಂಗಿದೆ, ಇಲ್ಲಿ ಹಿಂಗಿದೆ, ಅವೆಲ್ಲ ಇಲ್ಲ, ಸಿನಿಮಾ ಎಂಡ್ ಟು ಎಂಡ್ ಎಂಜಾಯ್ ಮಾಡ್ತೀರಾ ಅದಕ್ಕೆ ಹೋಗಿ ಥಿಯೇಟ್ರಿಗೆ ಅಂತೀರಾ. ಓಕೆ, ನಿಮ್ಮ ಬಾಯಿಂದನೇ ಒಂದು ಇಡೀ ಕರ್ನಾಟಕಕ್ಕೆ, ಕರ್ನಾಟಕ ಟಿ ವಿ ಮೂಲಕ ಯಾಕೆ ನೋಡಬೇಕು ಅಂತ ನೀವು ಹೇಳ್ಬಿಡಿ. ಎಲ್ಲರೂ ಕೂಡ ಇದೆ, 25ನೇ ತಾರೀಕು ರಾಜ್ಯಾದ್ಯಂತ ಓಲ್ಡ್ ಮಾಮ್ ಸಿನಿಮಾ ಬರ್ತಾ ಇದೆ. ನಿಮ್ಮ ಪ್ರೀತಿ ಇಡೀ ಚಿತ್ರತಂಡದ ಮೇಲೆ ಇರಲಿ. ಓಲ್ಡ್ ಮಾಮ್ ಸಿನಿಮಾ ಸಾಕಷ್ಟು ಖುಷಿಯನ್ನು ಕೊಡುವಂಥ ಸಿನಿಮಾ. ನಿಮ್ಮ ಗರ್ಲ್ ಫ್ರೆಂಡ್, ಬಾಯ್ ಫ್ರೆಂಡ್, ಅಪ್ಪ ಅಮ್ಮ ಅಣ್ಣ ತಂಗಿ ಫ್ರೆಂಡ್ಸ್ ಪ್ರಿಯ ವೀಕ್ಷಕರೇ, ನನ್ನ ಶ್ರೀನಿವಾಸ ಕಲ್ಯಾಣ ಚಿತ್ರನ ಕಲರ್ಸ್ ಚಾನಲ್ ಅಲ್ಲಿ ಹಿಟ್ ಮಾಡಿದ್ರಿ, ಬೀರ್ಬಲ್ ಚಿತ್ರನ ಹಿಟ್ ಮಾಡಿದ್ರಿ, ಓಲ್ಡ್ ಪಾಂಗ್ ಸೂಪರ್. ಇದು ಸಖತ್ತಾದಂತ ಇನ್ವಿಟೇಷನ್ ನಿಮ್ಗೆ. ಯಾಕೆ ಅಂತೇಳಿದ್ರೆ 25ನೇ ತಾರೀಕು ಓಲ್ಡ್ ಮಾಂಕ್, ಬಹುಶಃ ತುಂಬ ಜನರಿಗೆ ಓಲ್ಡ್ ಮಾಂಕ್ ಅಂದರೆ ಗೊತ್ತಿರುತ್ತೆ, ಆದರೆ ಇದು ಆ ಓಲ್ಡ್ ಮಾಂಕ್ ಅಲ್ಲ, ಇದು ಬೇರೆಯೇ ಓಲ್ಡ್ ಮಾಂಕ್. ನೀವೆಲ್ಲಾದರೂ ನೀವು ನೋಡಿಲ್ಲ ಅಂದರೆ ಒಂದ್ಸರಿ ಟ್ರೈಲರ್ ನೋಡಿ, ಖಂಡಿತ ಅದರಲ್ಲಿ ನಿಮಗೆ ಓಲ್ಡ್ ಮಾಂಕ್ ಏನಂತ ಗೊತ್ತಾಗುತ್ತೆ. ಅದು ಗೊತ್ತಾದರೆ ಆ ಒಂದು ಮಜಾ ನೋಡೋಕ್ಕೆ ನೀವು ಥಿಯೇಟ್ರಿಗೆ ಬರಲೇಬೇಕು. ಸೊ ಇಬ್ಬರು ಕೂಡ ತುಂಬ ಚೆನ್ನಾಗಿ ಅದನ್ನು ಇನ್ವೈಟ್ ಮಾಡಿದರು ನಿಮ್ಮನ್ನ. ಸೊ ನಾವು ಕೂಡ ಇನ್ವೈಟ್ ಮಾಡ್ತಾ ಇದ್ದೀವಿ ಓಲ್ಡ್ ಮಾಂಕ್ ಸಿನಿಮಾ ಥಿಯೇಟ್ರಲ್ಲಿ 25ನೇ ತಾರೀಕು, ಫಸ್ಟ್ ಡೇ ಫಸ್ಟ್ ಶೋನೇ ನೋಡಿ, ಇಲ್ಲಾಂದರೆ ನೆಕ್ಸ್ಟ್ ಶೋ ಇದ್ದೇ ಇರುತ್ತೆ ನೋಡಿ. ಇಡೀ ಕರ್ನಾಟಕದಾದ್ಯಂತ ರಿಲೀಸ್ ಆಗ್ತಾ ಇದೆ, ಸೊ ಯಾರೂ ಮಿಸ್ ಮಾಡಬೇಡಿ. ಇದು ಕರ್ನಾಟಕ ಟಿ ವಿ ಮೂಲಕ ನಾವು ನಿಮ್ಮನ್ನು ಕೇಳ್ಕೊತಾ ಇದ್ದೀವಿ. ಥ್ಯಾಂಕ್ ಯು ಇಬ್ಬರಿಗೂ ಇಷ್ಟೊತ್ತು ಮಾತಾಡಿದ್ದಕ್ಕೆ, ಒಳ್ಳೊಳ್ಳೆ ವಿಷಯಗಳನ್ನ ಹಂಚ್ಕೊಂಡಿದ್ದಕ್ಕೆ. ಕರ್ನಾಟಕ ಟಿ ವಿ, ಇದು ಕನ್ನಡಿಗರ ಧ್ವನಿ.